ಸ್ನೇಹಿತರೆ, ದೇಶದ ಪ್ರತಿಯೊಂದು ರಾಜ್ಯ, ಜಿಲ್ಲೆ, ಪಟ್ಟಣ, ನಗರ, ತಾಲೂಕು ತನ್ನದೇ ಆದಂತ ವೈಶಿಷ್ಟ್ಯತೆಯನ್ನ ಹೊಂದಿರ್ತದೆ. ಅದು ಸಾಮಾಜಿಕ, ಸಾಹಿತ್ಯ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ, ವೈದ್ಯಕೀಯ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು. ಇಂತಹ ವಿಶೇಷತೆಯನ್ನು ಹೊಂದಿರುವಂತ ಶಿವಮೊಗ್ಗ ಜಿಲ್ಲೆಯ ಪುಟ್ಟ ಪಟ್ಟಣ ಸಾಗರ, ಇದು ನಮ್ಮ ಸಾಗರ. ಬನ್ನಿ ಮುಂದೆ ನೋಡೋಣ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಪ್ರವಾಸಿ ತಾಣಗಳ ತವರೆಂದೇ ಹೇಳಬಹುದು. ವಿಶ್ವ ಪ್ರಸಿದ್ಧ ಜೋಗ ಜಲಪಾತ, ಶರಾವತಿ ಹಿನ್ನೀರಿನ ಹೊನ್ನೆ ಮರಡು, ವಾಸ್ತುಶಿಲ್ಪಗಳ ಮಹತ್ವವುಳ್ಳ ಇಕ್ಕೇರಿ, ಕೆಳದಿ, ನಾಡಕಲಸಿ ಹಾಗೂ ಹೊಸಗುಂದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಾದ ವರದಹಳ್ಳಿ ಮತ್ತು ಸಿಗಂದೂರು ಹಾಗೂ ರಂಗಭೂಮಿಯ ಪ್ರತಿಷ್ಠೆ ನೀನಾಸಂ, ಇವೆಲ್ಲವೂ ಸಾಗರ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳು. ಸಾಗರ ನಗರಕ್ಕೆ 400 ವರ್ಷಗಳ ಇತಿಹಾಸವಿದೆ. ಕೆಳದಿ ವಂಶಸ್ಥರ ಕಾಲದಿಂದಲೂ ಸಾಗರ ನಗರ ಅಸ್ತಿತ್ವದಲ್ಲಿದೆ. ಬನ್ನಿ ನಾವೀಗ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೋಗೋಣ. ಶರಾವತಿ ನದಿ 829 ಅಡಿ ಎತ್ತರದಿಂದ ಧುಮುಕುವ ವಿಶ್ವವಿಖ್ಯಾತ ಜೋಗ ಜಲಪಾತ ಇಡೀ ದೇಶದ ಹೆಮ್ಮೆಯ ಪ್ರತೀಕ. ರಾಜ, ರಾಣಿ, ರೋರರ್ ಹಾಗೂ ರಾಕೆಟ್ ಎಂಬ 4 ಪ್ರತ್ಯೇಕ ನೀರಿನ ಧಾರೆಗಳು ನೋಡುಗರ ಹೃದಯವನ್ನು ಕಂಪಿಸುವಂತೆ ಮಾಡುತ್ತದೆ. ವಾಸ್ತುಶಿಲ್ಪಗಳ ಮಹತ್ವವುಳ್ಳ ಇಕ್ಕೇರಿ 16 ಮತ್ತು 17 ಶತಮಾನದ ಕೆಳದಿ ಅರಸರ ರಾಜಧಾನಿಯಾಗಿತ್ತು. ಇಕ್ಕೇರಿಯಲ್ಲಿರುವ ಅಘೋರೇಶ್ವರ ದೇವಾಲಯವು ಹೊಯ್ಸಳ ಕದಂಬ ಶೈಲಿಯಲ್ಲಿದೆ. ಉತ್ತರ ದಕ್ಷಿಣ ದಿಕ್ಕಿನಲ್ಲಿರುವ ದೇಗುಲವು ಗರ್ಭಗುಡಿ, ಅರ್ಧಮಂಟಪ, ಮುಖಮಂಟಪ ಮತ್ತು ಎದುರಿಗೆ ನಂದಿಗೆ ಪ್ರತ್ಯೇಕ ಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಕಲ್ಲಿನ ಶಿವಲಿಂಗವಿದೆ. ದೇವಸ್ಥಾನದ ಹೊರ ಆವರಣವು ಹಚ್ಚ ಹಸುರಿನ ಹುಲ್ಲು ಹಾಸಿನಿಂದ ಕಂಗೊಳಿಸುತ್ತದೆ. ಇಕ್ಕೇರಿ ಸಾಗರ ಪೇಟೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಸಾಗರದ ಹತ್ತಿರವೇ ಇರುವ ವಾಸ್ತುಶಿಲ್ಪದ ಇನ್ನೊಂದು ತಾಣ ಕೆಳದಿ ರಾಮೇಶ್ವರ. ಕೆಳದಿ ಚೌಡಪ್ಪ ನಾಯಕ ಕೋಟೆ, ಕೆರೆ, ಅರಮನೆ ಜೊತೆಗೆ ಸುಂದರವಾದ ರಾಮೇಶ್ವರ ದೇವಾಲಯವನ್ನು ಕಟ್ಟಿಸಿದ. ರಾಮೇಶ್ವರನ ಎಡಭಾಗದಲ್ಲಿ ಪಾರ್ವತಿ ಹಾಗೂ ಬಲಭಾಗದಲ್ಲಿ ವೀರಭದ್ರನ ಗುಡಿಗಳಿವೆ. ಈ ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಯು ಶಿಲ್ಪಿಗಳ ಕರಕುಶಲತೆಗೆ ಸಾಕ್ಷಿಯಾಗಿದೆ. ನಾಡಕಲಸಿ ಸಾಗರ ನಗರದ ಸಮೀಪವಿರುವ ಸಣ್ಣ ಹಳ್ಳಿ. ಈ ದೇವಾಲಯ ಸಂಕೀರ್ಣದಲ್ಲಿ 2 ದೇವಾಲಯಗಳಿವೆ. ಒಂದು ಮಲ್ಲಿಕಾರ್ಜುನ ಮತ್ತು ಇನ್ನೊಂದು ರಾಮೇಶ್ವರ. ಇತಿಹಾಸ ಗ್ರಂಥಗಳ ಪ್ರಕಾರ ಈ ದೇವಾಲಯ 1200 ವರ್ಷಗಳ ಹಳೆಯದು. ಸಾಗರದ ಇನ್ನೊಂದು ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ ಉಳ್ಳ ಸ್ಥಳವೇ ಹೊಸಗುಂದ. ಹೊಸಗುಂದದ ಸುತ್ತಮುತ್ತಲಿನ ಕಾಡಿನಲ್ಲಿ ಕಂಡುಬರುವ ಕಲ್ಲಿನ ಶಾಸನಗಳು ಕ್ರಿಸ್ತಶಕ 1100 ಸಂತಾರ ರಾಜವಂಶದ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಶಿಥಿಲಗೊಂಡ ದೇವಾಲಯದ ಜೀರ್ಣೋದ್ಧಾರ ಪ್ರಕ್ರಿಯೆ ಈಗ ನಡೆಯುತ್ತಲಿದೆ. ಸಾಗರ ತಾಲೂಕಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲೊಂದಾದ ವರದಹಳ್ಳಿ ಅಥವಾ ವರದಪುರ ಶ್ರೀ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದ ಹಾಗೂ ಸಮಾಧಿ ಹೊಂದಿದ ಪವಿತ್ರ ತಾಣ. ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಶ್ರೀಧರರ ಭಕ್ತರು ವರ್ಷಪೂರ್ತಿ ಈ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀಧರರ ಆಶೀರ್ವಾದ ಪಡೆಯುತ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಊಟ ಮತ್ತು ತಂಗುವ ವ್ಯವಸ್ಥೆ ಇದೆ. ಸಿಗಂದೂರ ಚೌಡೇಶ್ವರಿ ದೇವಾಲಯ ಸಾಗರ ತಾಲೂಕಿನ ಇನ್ನೊಂದು ಪ್ರಸಿದ್ಧ ಧಾರ್ಮಿಕ ಸ್ಥಳ.
ಸಿಗಂಧೂರೇಶ್ವರಿ ಎಂದೇ ಪ್ರಸಿದ್ಧವಾಗಿರುವ ಅಮ್ಮನವರ ಈ ದೇವಾಲಯ ಕಳ್ಳರ ಭಯವನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದ್ದಾಳೆಂಬ ನಂಬಿಕೆ ಇಲ್ಲಿಯ ಭಕ್ತರಿಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ವೇಳೆಗೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ರಂಗಭೂಮಿಯ ಹೆಗ್ಗಳಿಕೆಯ ನೀನಾಸಂ ಕರ್ನಾಟಕ ರಂಗಭೂಮಿಗೆ ಚುಕ್ಕಾಣಿಯಾಗಿ ಕೆಲಸ ಮಾಡುತ್ತದೆ. ಶಿವರಾಮ ಕಾರಂತ ಸುಸಜ್ಜಿತ ರಂಗಮಂದಿರ, ನೀನಾಸಂ ರಂಗ ಶಿಬಿರ ಕೇಂದ್ರ, ನೀನಾಸಂ ಚಿತ್ರ ಸಮಾಜ, ನೀನಾಸಂ ಪ್ರತಿಷ್ಠಾನ ಇವೆಲ್ಲವೂ ನೀನಾಸಂನ ಹೆಗ್ಗಳಿಕೆ. ಸಾಗರ ಪೇಟೆಯ ಮಧ್ಯಭಾಗದಲ್ಲಿರುವ ಮಾರಿಕಾಂಬಾ ದೇವಾಲಯದ ದೇವಿ ಜನರ ಆಶೋತ್ತರಗಳನ್ನು ಈಡೇರಿಸುತ್ತಾಳೆಂಬ ನಂಬಿಕೆ ಇಲ್ಲಿಯ ಜನರಿಗಿದೆ. ಮೂರು ವರ್ಷಕ್ಕೊಮ್ಮೆ ನಡೆಯುವ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ನಡೆಯುತ್ತದೆ. ರಾಜ್ಯದ ವಿವಿಧ ಭಾಗಗಳಿಂದ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಶ್ರೀ ಮಹಾಗಣಪತಿ ದೇವಸ್ಥಾನ ಸಾಗರದ ಇನ್ನೊಂದು ಧಾರ್ಮಿಕ ಸ್ಥಳ. ವರ್ಷಕ್ಕೊಮ್ಮೆ ನಡೆಯುವ ಗಣಪತಿ ತೇರು ಇಲ್ಲಿಯ ಪ್ರಸಿದ್ಧ ಧಾರ್ಮಿಕ ಉತ್ಸವ. ಸ್ನೇಹಿತರೆ, ಇವೆಲ್ಲದೆ ಶರಾವತಿ ನದಿಯ ಹಿನ್ನೀರಿನ ಪ್ರದೇಶಗಳಾದ ಹೊನ್ನೆಮರಡು, ಹಸಿರುಮಕ್ಕಿ, ಅಂಬಾರಗೊಡ್ಲು ಇವೆಲ್ಲವೂ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತದೆ. ಇದು ಸಾಗರ, ನಮ್ಮ ಸಾಗರ.